ಬಂದ್. ಇದು ಕೆಲವರು ಹೇಳ್ತಾರೆ. ಎಷ್ಟೋ ವ್ಯಕ್ತಿಗಳು ಏನ್ ಮಾಡ್ತಾವ್ರೆ, ಮಾಡಕ್ ಕೆಲಸ ಇಲ್ಲದೆ ಸುಮ್ಮನೆ ಇರ್ತಾರೆ, ಪಬ್ಲಿಸಿಟಿ ಬೇಕು ಅವ್ರಿಗೆ. ಅಂತ ವ್ಯಕ್ತಿಗಳು ಎಂತ ವಿಷಯದಲ್ಲಿ ಪಬ್ಲಿಸಿಟಿ ಸಿಕ್ಕೋದು, ಸೆನ್ಸಿಟಿವ್ ವಿಷಯದಲ್ಲಿ. ಆ ತರ ಇವತ್ತು ಯಾರೋ ಒಬ್ಬರು ಸುಚಿತ್ರ ಕೃಷ್ಣಮೂರ್ತಿ ಅನ್ನೋರು ಯಾರೋ ಸಿಂಗರ್ ಒಂದು ಟ್ವೀಟ್ ಮಾಡಿದ್ದಾರೆ. ಏನಂತ ಟ್ವೀಟ್ ಮಾಡಿದ್ದಾರೆ, ಬೆಳಿಗ್ಗೆ ಎತ್ತಿ ಮುಸ್ಲಿಮ್ಸ್ ಅವರು ಮಸೀದಿಯಲ್ಲಿ ಅಲ್ಲಾನ ಕೂಚುವಾಗ ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ನೀವು ಒಂದು ಕೆಲಸ ಮಾಡಿ ಮೇಡಮ್, ಯಾವುದಾದ್ರೂ ಕಾಡಿಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಿದೆ, ಅಲ್ಲಿ ಪ್ರಾಣಿಗಳು ವಾಯ್ಸ್ ಏನಾದರೂ ಕೇಳಿದ್ರೆ ಹೋಗಿ ಸಾಯಿಸ್ಬಿಡಿ ಪ್ರಾಣಿಗಳನ್ನ. ನಿಮ್ಮಂಥವ್ರು ಬೇಕಾ? ಅವರು ಅವ್ರ ದೇವ್ರನ್ನ ಬೆಳಿಗ್ಗೆ ಎದ್ದು ಪೂಜಿಸ್ತಾರೆ, ಅದು ಅವ್ರ ಸಂಸ್ಕೃತಿ ಸಂಪ್ರದಾಯ. ಅರ್ಥ ಆಯ್ತಾ? ನಾವು ಬೆಳಿಗ್ಗೆ 5:30ಗೆ ಹೋಗ್ತೀರಿ ದೇವಸ್ಥಾನ, ಗಂಟೆ ಹೊಡಿತೀರಿ, ನಮ್ಮ ದೇವ್ರನ್ನ ಪೂಜಿಸ್ತೀರಿ, ಅದು ನಮ್ಮ ಸಂಸ್ಕೃತಿ ಸಂಪ್ರದಾಯ. ಯಾವತ್ತಾದ್ರೂ ಅವ್ರು ಬಂದ್ಯ ನಾವು ಗಂಟೆ ಹೊಡಿಯೋದಿಂದ ಡಿಸ್ಟರ್ಬ್ ಆಗ್ತಿದೆ ಅಂತ ಅಂದವ್ರ, ನಿಮ್ಮಂತ ಕೆಲವು ಕಚಡ ವ್ಯಕ್ತಿಗಳು ಏನ್ ಮಾಡ್ತಿದ್ದೀರಾ? ಈ ಸೋನು ನಿಗಮ್ ಮಾಡ್ತಲ್ಲ ಹಿಂದೂ ಮುಸ್ಲಿಮ್ಸ್, ಅದೇ ಸೇಮ್ ಮಸೀದಿ ವಿಷಯ ಸೋನು ನಿಗಮ್ ಎತ್ತಿದ್ದ. ಅರ್ಥ ಆಯ್ತಾ? ನಮ್ಗೆ ಡಿಸ್ಟರ್ಬ್ ಆಗುತ್ತೆ ಅವ್ರು ಬೆಳಿಗ್ಗೆ ಪೂಜೆ ಮಾಡೋದು ಅಂತ. ನಿಮ್ಮಂತವ್ರಗಳು ಏನ್ ಮಾಡ್ಬೇಕು? ಕಾಡಲ್ಲಿ ಸೆಟ್ಲ್ ಆಗಬೇಕು. ಕಾಡಲ್ಲಿ ಯಾವ ವ್ಯಕ್ತಿಗಳು ಪ್ರಾಬ್ಲಮ್ಸ್ ಇರಲ್ಲ, ಯಾಕಂದ್ರೆ ನೀವು ಕಾಡ ಪಾಪಗಳು, ಅವರು ಕಾಡ ಪಾಪಗಳಲ್ಲಿ ಇರ್ತಾರೆ. ಸೊ ಕಾಡ ಪಾಪ ಜೊತೆ ಇರಬೇಕು, ನಾಡಲ್ಲಿ ಇರ್ಕೊಡ್ದು. ಇಲ್ಲಿ ನಾಡು ಅಂತ ಬಂದಾಗ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ದೇವಸ್ಥಾನ ಗಂಟೆ ನಮಾಜು ಪ್ರತಿ ಒಂದು ಇರುತ್ತೆ. ಆಗ ನೀವು ಅದ್ರ ಮಧ್ಯೆ ಬದುಕಬೇಕಾಗತ್ತೆ. ತಾವು ಬದುಕಲ್ಲ ಅಂದ್ರೆ ತಾವು ಕಾಡಿಗೆ ಹೋಗಬೇಕಾಗತ್ತೆ. ಗಂಟೆ ನಿಲ್ಸಕ್ಕೆ ಯಾವ ಸರ್ಕಾರಕ್ಕೂ ಅಧಿಕಾರ ಇಲ್ಲ. ಅಂದ್ರೆ ದೇವಸ್ಥಾನದಲ್ಲಿ ಹೊಡಿಯೋ ಗಂಟೆಗೆ, ಬೆಳಿಗ್ಗೆ ಹೊಡಿಯೋ ಗಂಟೆನ ಅಥವಾ ಮಸೀದಿಯಲ್ಲಿ ನಮಾಜ್ ಮಾಡೋದನ್ನ ಬೆಳಬೆಳಿಗ್ಗೆ ನಮಾಜ್ ಮಾಡೋದನ್ನ ನಿಲ್ಸಕ್ಕೆ ಯಾವ ಸರ್ಕಾರದಿಂದನೂ ಸರ್ಕಾರಕ್ಕೂ ಅಧಿಕಾರ ಇಲ್ಲ. ಅದು ತಪ್ಪು ಕೂಡ, ಯಾಕಂದ್ರೆ ಇಲ್ಲಿ ನಡೀತಾ ಇರೋದು ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ದೇವರು ಇದು ನಡೆಯುವಾಗ ಇವೆಲ್ಲ ಸಹಜ. ಅದ್ರ ಮಧ್ಯೆ ನಾವು ಬದುಕಬೇಕು, ಯಾಕಂದ್ರೆ ನಾವು ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ನಡೆಸ್ಕೊಂಡು ಬದುಕಬೇಕಾಗುತ್ತೆ, ಬದುಕ್ತಾ ಇದ್ದೀರಿ. ಕೆಲವು ಕಚ್ಚಡ ವ್ಯಕ್ತಿಗಳು ಏನ್ ಮಾಡ್ತಾರೆ, ಅವ್ರಿಗೆ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಕಲ್ಚರ್ ಏನು ಇರಲ್ಲ, ದೇವ್ರ ಬಗ್ಗೆ ಭಯನೂ ಇರಲ್ಲ ಅಂತವ್ರು ಈ ತರ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ಯಾವತ್ತು ಹೇಳ್ತೀನಿ, ಮುಸ್ಲಿಮ್ಸ್ ಅವರೇ ನಿಮ್ ಪರವಾಗಿದ್ದೀರಿ, ನೀವು ಬೆಳಿಗ್ಗೆನೂ ನಮಾಜ್ ಮಾಡಿ, ಮಧ್ಯಾಹ್ನ ಮಾಡಿ, ಸಾಯಂಕಾಲನೂ ಮಾಡಿ. ಯಾಕಂದ್ರೆ ನನ್ನ ಮನೆ ಮುಂದೆ ಇರೋದೇ ಮಸೀದಿ. ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಾನು ಖುಷಿ ಪಡ್ತೀನಿ. ನಮ್ಮ ಸಂಸ್ಕೃತಿ ಏನೂ ಇದೆ, ಯಾಕಂದ್ರೆ ನೀವು ನಮಾಜ್ ಮಾಡಿದ್ರು ಅದು ನಮ್ಮ ಸಂಸ್ಕೃತಿನೇ, ಅಥವಾ ದೇವಸ್ಥಾನದಲ್ಲಿ ಗಂಟೆ ಸೌಂಡ್ ನಾನು ಕೇಳಿದ್ರು ಅದು ನಮ್ಮ ಸಂಸ್ಕೃತಿನೇ. ಸಂಸ್ಕೃತಿ ಇರಬೇಕು, ಸಂಪ್ರದಾಯ ಇರಬೇಕು, ಕಲ್ಚರ್ ಶುಡ್ ಬಿ ದೇರ್, ದೇವ್ರ ಮೇಲೆ ಭಕ್ತಿ ಇರಬೇಕು. ಅವಾಗ ಮಾಡೋ ಪಾಪಗಳು ಕಮ್ಮಿ ಆಗುತ್ತೆ, ಮಾಡೋ ತಪ್ಪುಗಳು ಕಮ್ಮಿ ಆಗುತ್ತೆ, ಮಾನವೀಯತೆ ಜಾಸ್ತಿ ಆಗುತ್ತೆ. ಬಾಯ್ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಉಚ್ಚ ವೆಂಕಟ್. ಈ ತರ ಸ್ಟೇಟ್ಮೆಂಟ್ಸ್ ಕೊಡೋರ್ನ ಕ್ಯಾಕು ಸುದ್ದಿ, ನೀವು ಕಾಡಿಗೆ ಹೋಗಿ ಬದುಕಿ ನಾಡಲ್ಲಿ ಹಾಕಿರ್ತೀರಾ? ನಾವು ಬರ್ತಿರೋದು ಸಂಸ್ಕೃತಿ ಸಂಪ್ರದಾಯ ಕಲ್ಚರಿಂದ. ಅರ್ಥ ಆಯ್ತಾ ಅಂತ ಅವ್ರಿಗೆ ತಿಳಿಸಿ. ಅರ್ಥ ಆಯ್ತಾ ಮೇಡಮ್? ನಿಮ್ಗೆ ಬಹಳ ಡಿಸ್ಟರ್ಬ್ ಆಗಂಗಿದ್ರೆ ಯಾವ್ದಾದ್ರು ಕಾಡು ನಾನೇ ಸಜೆಸ್ಟ್ ಮಾಡ್ತೀನಿ. ಅಲ್ಲಿ ಯಾವ ಸೌಂಡು ಕೇಳಲ್ಲ, ತೆರಿ ನಿಮ್ ನಿದ್ದೆ ಸೌಂಡ್ ಒಂದು ಕೇಳುತ್ತೆ, ಹೋಗ್ತೀರಾ? ಬಾಯ್ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಉಚ್ಚ ವೆಂಕಟ್. ಸೋನು ನಿಗಮ್ ನಿನಗೂ ವಾರ್ನ್ ಮಾಡ್ತಾ ಇರೋದು, ನಿಮ್ಮಂತ ಕಚ್ಚಡ ನನ್ನ ಮಕ್ಕಳರಿಂದ ಹಿಂದೂ ಮುಸ್ಲಿಮ್ಸ್ಗಳು ವೈರಿಗಳಾಗ್ತಾರೆ, ಅಥವಾ ಇಂಡಿಯಾ ಪಾಕಿಸ್ತಾನ ವಾರ್ಗಳಾಗುತ್ತೆ. ಯಾಕಂದ್ರೆ ಇದು ನಿಮ್ಮಂತ ಕೆಲವು ಕಚ್ಚಡ ಸ್ಟೇಟ್ಮೆಂಟ್ಸ್ಗಳು ಕೊಡೋದ್ರಿಂದ ಎಷ್ಟೋ ಜನ ಹಿಂದೂ ಮುಸ್ಲಿಮ್ಸ್ ಚೆನ್ನಾಗಿದ್ರು ವೈರಿಗಳಾಗ್ತಿರೋದು. ಇಂಥವ್ರನ್ನ ಏನ್ ಮಾಡ್ಬೇಕಂದ್ರೆ ಚಪ್ಪಲಿ ತಗೊಂಡು ಹೊಡಿಬೇಕು. ಆದ್ರೆ ಹೆಣ್ಮಗು ಸುಚಿತ್ರ ಕೃಷ್ಣಮೂರ್ತಿ ಅವರು, ತಾವು ಹೆಣ್ಮಗು, ತಮ್ಗೆ ಹೇಳ್ತಿಲ್ಲ, ಸೋನು ನಿಗಮ್ ಹೇಳಿದ್ದು. ಅರ್ಥ ಆಯ್ತಾ? ತಮ್ಗೆ ನಾನು ನಿಮ್ಗೆ ಹೇಳೋದು, ಒಂದು ಹೆಣ್ಮಗು ಆಗಿ ಸ್ವಲ್ಪ ಯೋಚನೆ ಮಾಡಿ. ಅವರ ಸಂಸ್ಕೃತಿ ಸಂಪ್ರದಾಯ ನಾವು ಬದಲಾಯಿಸ್ಕೊಳಕಾಗಲ್ಲ. ನೀವು ಬೇಕಾದ್ರೆ ಮನೇನ್ನು ಬದಲಾಯಿಸ್ಕೊಳ್ಳಿ, ಎಲ್ಲಿ ಮಸೀದಿ ಇಲ್ವೋ ಅಲ್ಲಿ ಮನೆ ತಗೊಳ್ಳಿ, ಅಥವಾ ನಿಮ್ಗೆ ಅಲ್ಲೂ ಕಷ್ಟ ಆದರೆ ಅಲ್ಲಿ ದೇವಸ್ಥಾನ ಇರ್ಬೋದು, ನೀವು ಕಾಡಿಗೆ ಶಿಫ್ಟ್ ಆಗ್ಬಿಡಿ. ಅಲ್ಲಿ ಯಾರು ಪ್ರಾಬ್ಲಮ್ ಇರಲ್ಲ, ಪ್ರಾಬ್ಲಮ್ ಬಂದರೆ ಪ್ರಾಣಿಗಳದು. ಅರ್ಥ ಆಯ್ತಾ? ಬಾಯ್ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಉಚ್ಚ ವೆಂಕಟ್.